ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. 2014 ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಾಗ 15 ಭಾಷಣದಲ್ಲಿ ಒಂದು ಯೋಜನೆಯನ್ನು ಜಾರಿಗೆ ತರುವುದಾಗಿ ಹೇಳಿದರು. ಅದೇ ಆದರ್ಶ್ ಸಂಸದ್ ಗ್ರಾಮ್ ಯೋಜನೆ. ಈ ಯೋಜನೆಯಡಿ ಪ್ರತಿಯೊಬ್ಬ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ತಮ್ಮ ಕ್ಷೇತ್ರದಲ್ಲಿ ಬರುವಂಥ ಒಂದು ಗ್ರಾಮವನ್ನು ದತ್ತು ತಗೊಳ್ಬೇಕು. ಹಾಗೆ ಆ ಗ್ರಾಮವನ್ನು ಉತ್ತಮ ಗ್ರಾಮವನ್ನಾಗಿ ಮಾಡೋದೇ ಈ ಯೋಜನೆಯ ಮೂಲ ಉದ್ದೇಶ ಆಗಿತ್ತು. ಈ ಯೋಜನೆ ಬಗ್ಗೆ ಒಂದಿಷ್ಟು ಜನರಿಗೆ ನೆನಪು ಕೂಡ ಇಲ್ಲ ಬಿಡಿ, ಅದು ಬೇರೆ ಮಾತು. ಆದರೆ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಪ್ರಧಾನಿ ಮೋದಿ ಯಾವ ಗ್ರಾಮವನ್ನು ತೆಗೆದುಕೊಂಡಿದ್ದಾರೆ, ಗ್ರಾಮ ಈಗ ಎಷ್ಟು ಸುಧಾರಣೆಯಾಗಿದೆ, ಇದರ ಬಗ್ಗೆ ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ. 2014 ಮೋದಿ ಆದರ್ಶ್ ಸಂಸದ್ ಯೋಜನೆಯನ್ನು ಜಾರಿ ಮಾಡೋ ಬಗ್ಗೆ ಸಾರ್ವಜನಿಕರ ಮುಂದೆನೆ ಮಾತಾಡ್ತಾರೆ. ನಂತರ 2019 ಕೂಡ ಈ ಯೋಜನೆಯನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಳ್ತಾರೆ, ಗ್ರಾಮ ಸ್ವರಾಜ್ ಅನ್ನೋ ಹೆಸರಿನ ಮೂಲಕ. ಈ ಯೋಜನೆಯ ಮೂಲಕ ಅಲ್ಲಿನ ಪ್ರತಿಯೊಬ್ಬರಿಗೂ ಸಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು, ಅಂದರೆ ಮನೆ ನಿರ್ಮಿಸೋದು, ಶೌಚಾಲಯ ಕಟ್ಟಿಸ್ಕೊಡೋದು, ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಿಸೋದು, ರಸ್ತೆಯನ್ನು ಸುಧಾರಿಸೋದು, ವೈಫೈ ವ್ಯವಸ್ಥೆ ಮಾಡಿಸೋದು, ಇದು 2019 ಮೋದಿ ಜನರಿಗೆ ಕೊಟ್ಟಂಥ ಮಾತು. ನಾನೇನಾದರೂ ಮತ್ತೊಮ್ಮೆ ಪ್ರಧಾನಿಯಾಗಿ ಬಂದರೆ ಈ 5 ಆಶ್ವಾಸನೆಯನ್ನು ಪೂರ್ಣ ಮಾಡ್ತೀನಿ ಅಂತ ಹೇಳಿದರು. ಆದರೆ ಈ ಎಲ್ಲ ಆಶ್ವಾಸನೆಗಳು ಏನಾಗಿದೆ ಅನ್ನೋ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವಿಲ್ಲದಂತಾಗಿದೆ. ಈ ಯೋಜನೆಯನ್ನು ಚಾಲ್ತಿಗೆ ತಂದ ಮೋದಿ ದತ್ತು ತೆಗೆದುಕೊಂಡಿದ್ದು ವಾರಣಾಸಿಯ ಒಂದು ಹಳ್ಳಿಯನ್ನು. ಈ ಹಳ್ಳಿಯ ಪರಿಸ್ಥಿತಿಯನ್ನು ದಿ ವೈರ್ ಅನ್ನೋ ಪತ್ರಿಕೆ ಜನರ ಮುಂದೆ ತೆರೆದಿಟ್ಟಿದೆ. ವಾರಣಾಸಿಯ ಆ ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಈ ವರದಿಯಲ್ಲಿ ಸಿದ್ಧಪಡಿಸಿದ್ದಾರೆ. ಬೇರೆ ಹಳ್ಳಿಗಳನ್ನು ಬಿಡಿ, ಸ್ವತಃ ಮೋದಿಯೇ ದತ್ತು ತೆಗೆದುಕೊಂಡ ಹಳ್ಳಿಯನ್ನು ಒಮ್ಮೆ ನೋಡಿ. ಗ್ರಾಮ ಸ್ವರಾಜ್ ಹೆಸರಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಮೋದಿ ನಡೆದುಕೊಳ್ಳಿಲ್ಲ ಅನ್ನೋದು ಇಲ್ಲಿನ ಜನರ ಆರೋಪ. ಮೋದಿ ತಾವು ದತ್ತು ತೆಗೆದುಕೊಂಡ ಹಳ್ಳಿಯನ್ನೇ ಉದ್ಧಾರ ಮಾಡದೇ ಇದ್ದಮೇಲೆ ಉಳಿದ ಹಳ್ಳಿಗಳ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಾರಣಾಸಿಯ ಈ ಹಳ್ಳಿಗಳಲ್ಲಿ ಮೇಲ್ಜಾತಿಯ ಜನರೇ ಒಂದು ಕಡೆ ವಾಸ ಮಾಡ್ತಾ ಇದ್ದಾರೆ, ಕೆಳಜಾತಿಯ ಜನರೇ ಇನ್ನೊಂದು ಕಡೆ ವಾಸ ಮಾಡ್ತಾ ಇದ್ರು. ಅಂದರೆ ನಾವೆಲ್ಲ ಚಿಕ್ಕವರಿರುವಾಗ ಪುಸ್ತಕದಲ್ಲಿ ಓದಿದ್ವಿ ಜಾತಿ ತಾರತಮ್ಯದ ಬಗ್ಗೆ. ಇಲ್ಲೂ ಕೂಡ, ಅಂದರೆ ಈಗೂ ಕೂಡ ಮೋದಿ ದತ್ತು ತೆಗೆದುಕೊಂಡ ವಾರಣಾಸಿಯ ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಅನ್ನೋದು ಆಘಾತಕಾರಿ ವಿಷಯ. ಭಾರತದಲ್ಲಿ ಈ ತಾರತಮ್ಯ ಅನ್ನೋದು ಹಿಂದಿನಿಂದನೂ ನಡೆದುಕೊಂಡು ಬಂದಂಥ ಒಂದು ವ್ಯವಸ್ಥೆ. ಆದರೆ ಆ ವ್ಯವಸ್ಥೆ ಮೋದಿ ಸರ್ಕಾರ ಬಂದರೂ ಕೂಡ ಕಡಿಮೆ ಆಗದೇ ಇರೋದು ವಿಪರ್ಯಾಸ. ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದಲಿತರಿಗೆ ಅವರ ಕೇರಿಯಲ್ಲೇ ಮನೆ ಸಿಗುತ್ತೆ ಬಿಟ್ಟರೆ ಈ ದಲಿತರನ್ನು ಮುಂದೆ ತರಬೇಕು ಅನ್ನೋ ಯೋಜನೆ ಮಾಡಿ ಮೇಲ್ಜಾತಿಯ ಮನೆ ಬಳಿ ಇವರಿಗೆ ಜಾಗ ಕೊಡೋದಿಲ್ಲ. ಇನ್ನು ಈ ಹಳ್ಳಿಗಳಲ್ಲಿರುವ ಶೌಚಾಲಯದ ಪರಿಸ್ಥಿತಿ ಇನ್ನೂ ಕ್ರಿಟಿಕಲ್ ಆಗಿದೆ. ಎಷ್ಟೋ ಜನ ಶೌಚಾಲಯವನ್ನು ಯೂಸೇ ಮಾಡ್ತಾ ಇಲ್ಲ, ಯಾಕಂದರೆ ಕೆಳಗಡೆ ಹೊಂಡವನ್ನು ತೆಗೆದು ಅದರ ಮೇಲೆ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಸ್ವಲ್ಪ ತಿಂಗಳಲ್ಲೇ ಈ ಗುಂಡಿಗಳು ತುಂಬಿ ಹೋಗ್ಬಿಡತ್ತೆ. ಗುಂಡಿ ತುಂಬಿದ ಮೇಲೆ ಅದನ್ನು ಕ್ಲೀನ್ ಮಾಡದೆ ಇದ್ದರೆ ಅಲ್ಲಿ ಶೌಚಾಲಯವನ್ನು ಯೂಸ್ ಮಾಡೋ ಹಾಗೆ ಇರೋದಿಲ್ಲ. ಈ ಗುಂಡಿಗಳನ್ನು ಕ್ಲೀನ್ ಮಾಡೋದಾದರೂ ಯಾರು? ಆ ಹಳ್ಳಿಗಳಲ್ಲಿ ಗುಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ಯಾವುದೇ ಫೆಸಿಲಿಟಿಗಳಿಲ್ಲ. ಮನುಷ್ಯರೇ ಕ್ಲೀನ್ ಮಾಡಬೇಕು ಅಂದಮೇಲೆ ಎಷ್ಟು ಸಲ ಅಂತ ಅವರು ಕ್ಲೀನ್ ಮಾಡೋಕ್ಕಾಗತ್ತೆ? ಹಾಗಾಗಿ ಅಲ್ಲಿನ ಜನ ಶೌಚಾಲಯ ಬಳಸೋದನ್ನೇ ನಿಲ್ಲಿಸಿದ್ದಾರೆ. ಈಗಲೂ ಕೂಡ ಅಲ್ಲಿನ ಜನ ಮಲವಿಸರ್ಜನೆಗೆ ಬಯಲಿಗೆ ಹೋಗ್ತಾರೆ. ಮೋದಿ ಹೇಳ್ಬೋದು ನಾನು ಶೌಚಾಲಯ ಕಟ್ಸಿದ್ದೇನೆ ಅಂತ, ಆದರೆ ಅಲ್ಲಿನ ಜನರ ರಿಯಾಲಿಟಿನೇ ಬೇರೆ ಇದೆ. ಶೌಚಾಲಯವೇ ಇಲ್ಲ ಅಂದಮೇಲೆ ಅಲ್ಲಿನ ಜನರಿಗೆ ಒಳ್ಳೆ ಮನೆ ವ್ಯವಸ್ಥೆ ಇರೋಕ್ಕೆ ಹೇಗೆ ಸಾಧ್ಯ? ಅಲ್ಲಿನ ಜನ ಮನೆ ಗೋಡೆಗಳಿಗೆ ಕಲ್ಲುಗಳನ್ನು ಬಳಸೋ ಬದಲು ಸೀರೆಯನ್ನೇ ಕಟ್ಟಿ ಗೋಡೆ ರೀತಿ ಮಾಡಿಕೊಂಡಿದ್ದಾರೆ. ಶೌಚಾಲಯ ಆಯಿತು, ಮನೆಯಾಯಿತು, ಮೂಲ ಸೌಕರ್ಯಗಳಲ್ಲಿ ಬರುವಂಥ ಶೌಚಾಲಯ ಆಯಿತು, ಮನೆಯಾಯಿತು, ಇನ್ನು ಕೊನೆಗುಳಿದಿರೋದು ಒಂದು ನೀರು. ಎಷ್ಟೋ ಹಳ್ಳಿಗಳಲ್ಲಿ ನಲ್ಲಿ ಕೂಡ ಇಲ್ಲ. ಇನ್ನೆಷ್ಟೋ ಹಳ್ಳಿಗಳಲ್ಲಿ ನಲ್ಲಿ ಇದ್ದರೂ ಕೂಡ ನೀರು ಬರ್ತಾ ಇಲ್ಲ. ಇನ್ನೂ ಎಷ್ಟೋ ಹಳ್ಳಿಗಳಲ್ಲಿ ಜನ ಬೋರ್ವೆಲ್ ನೀರನ್ನೇ ಕುಡಿಯೋದಕ್ಕೆ ಬಳಸ್ತಾರೆ. ಆ ನೀರು ಕ್ಲೀನ್ ಇಲ್ಲ ಅನ್ನೋದು ನೀರನ್ನು ನೋಡಿದ್ರೇ ಗೊತ್ತಾಗತ್ತೆ. ಆದರೆ ಅಲ್ಲಿನ ಜನರಿಗೆ ಆ ನೀರನ್ನು ಬಿಟ್ಟರೆ ಬೇರೆ ಯಾವ ಆಪ್ಷನ್ಸ್ಗಳು ಇಲ್ಲ. ಒಂದಿಷ್ಟು ಜನ ಆ ನೀರನ್ನು ಬಟ್ಟೆ ಮೂಲಕ ಸೋಸಿ ಬಳಕೆ ಮಾಡ್ತಾರೆ. ಆ ಶೌಚಾಲಯದ ಗಲೀಜು ಇದೇ ಬೋರ್ವೆಲ್ ಲೈನ್ಗಳಲ್ಲೇ ಬರುತ್ತೆ. ಬೋರ್ವೆಲ್ನಿಂದ ನೀರಿಗೆ ಶೌಚಾಲಯದ ನೀರು ಕೂಡ ಸೇರಿಕೊಳ್ಳುತ್ತೆ. ಈ ರೀತಿ ನೀರನ್ನು ಕುಡಿದ್ರೆ ಮಕ್ಕಳು, ದೊಡ್ಡವರು, ವಯಸ್ಸಾದವರ ಪರಿಸ್ಥಿತಿ ಏನಾಗ್ಬೋದು? ಇಡೀ ಊರಿಗೆ ಕಾಯಿಲೆ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಅಲ್ಲಿನ ಮಹಿಳೆಯರು ತಮ್ಮ ಮುಟ್ಟಿನ ದಿನಗಳಲ್ಲೂ ಕೂಡ ಶುಚಿಯಾದ ಬಟ್ಟೆಯನ್ನು ಬಳಸೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ಶುಚಿಯಾದ ನೀರು ಸಿಗ್ತಾ ಇಲ್ಲ ಅನ್ನುವಾಗ ಬಟ್ಟೆ ತೊಳೆಯೋಕ್ಕಾದರೂ ಶುಚಿಯಾದ ನೀರು ಎಲ್ಲಿ ಸಿಗುತ್ತೆ ಬಿಡಿ? ಅದು ದೂರದ ಮಾತು. ವೀಕ್ಷಕರೇ,
ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಬೇರೆ ಬೇರೆ ರಾಜ್ಯಗಳ ಹಣವನ್ನ ತೆಗೆದು ಉತ್ತರ ಪ್ರದೇಶಕ್ಕೆ ನೀಡಲಾಗಿದೆ. ಉತ್ತರ ಪ್ರದೇಶಕ್ಕೆ ಉತ್ತಮ ಪ್ರಮಾಣದ ಹಣ ಕೂಡ ಸಂದಾಯ ಆಗಿದೆ. ಆದರೆ ಅಲ್ಲಿನ ಜನ ಮಾತ್ರ ಕುಂದು ಕೊರತೆಗಳಿಂದ ಬಳಲ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದೇನೆ ಒದ್ದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಇದು ಕೇವಲ ಅಲ್ಲಿನ ಒಂದು ಸಮಸ್ಯೆ ಅಲ್ಲ, ನಮ್ಮ ಸುತ್ತಮುತ್ತಲೂ ಕೂಡ ಇದು ಒಂದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.